Sarpa Sambandha, Sarpa Sambandha. Bharana ninge swanta akkan maga andre ni magan samana. Avun savna neevenek bayista idira. ನಿಮ್ಮನ್ನೇ ಕೇಳ್ತಾರದ್ ಹೇಳಿ ಅತ್ತೆ. ದಿವ್ಯ, ಅವನ್ ಸಾವು ನೋಡ್ಬೇಕು ಅನ್ನೋದ್ರಲ್ಲಿ ಸಾವಿರ ಪಾಲು ನನ್ ಸ್ವಾರ್ಥನೂ ಇದೆ. ಏನು ಅನ್ನೋದನ್ನ ಸಮಯ ಬಂದಾಗ ನಾನೇ ಹೇಳ್ತೀನಿ. ಆದಷ್ಟು ಬೇಗ ಬರ್ಣನ್ ಸಾವ್ಗೆ ಒಂದ್ ಮುಹೂರ್ತನ ನೀನ್ ಫಿಕ್ಸ್ ಮಾಡು. ನೋಡ್ತಾ ಇರಿ ಆ ಬರ್ಣನ್ ಅಂತ್ಯ ಎಷ್ಟು ವಿಕಾರವಾಗಿರುತ್ತೆ. ಪ್ರತಿ ಕ್ಷಣ ನಾನು ಅವನ ಸಾವನ್ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ. ನೀನ್ ಹೇಳ್ದಾಗೆ ಅವನು ನರಳಿ ನರಳಿ ಸಾಯೋದನ್ನ ಆದಷ್ಟು ಬೇಗ ನೀವು ನೋಡ್ತೀರ ನೋಡ್ತೀರಾತೆ. ಇದು ನಿನ್ನ ಮಗಳು ಇಂದ್ರಾಣಿ ಆಸ್ತಿ. ಅವಳ ದೇಹ ಪಂಚಭೂತಗಳಲ್ಲಿ ಲೀನವಾಗಿದೆ, ಆದರೆ ಅವಳ ಆತ್ಮ ನಮ್ಮ ಸುತ್ತ ಸುತ್ತುತ್ತಲೇ ಇದೆ. ಅವಳ ಅತೃಪ್ತ ಆತ್ಮ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಆ ಆತ್ಮದ ಮೇಲೆ ನಿನ್ನ ದಯೆ ಇರಲಿ ತಾಯೇ. ವೃಷಭ, ನಿನ್ನ ಮುಂದಿರುವ ನಿನ್ನ ಅಕ್ಕನ ಅಸ್ಥಿಯನ್ನು ಮಡಿಕೆಯಲ್ಲಿ ತುಂಬಿ ಬಿಳಿ ವಸ್ತ್ರವನ್ನು ಬಿಗಿಯಾಗಿ ಕಟ್ಟು. ಶಬಾ, ಇವತ್ತು ಇಂದ್ರಾಣಿಯ ಕಾರ್ಯ. ಅವಳ ಆತ್ಮಕ್ಕೆ ಮುಕ್ತಿ ಕೊಡಲು ಎಲ್ಲ ತಯಾರಿನೂ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಅವಳ ಆತ್ಮಕ್ಕೆ ಮುಕ್ತಿ ಸಿಗಬಾರದು. ಏನ್ ಹೇಳ್ತಾ ಇದೀಯಾ? ಹೌದು ವೃಷಭಾ, ಇಂದ್ರಾಣಿ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಅವಳ ಕತೆ ಮುಗಿದ ಹಾಗೆ. ನಾವೇನು ಮಾಡಕ್ಕಾಗಲ್ಲ.
ಅದಕ್ಕೋಸ್ಕರ ಅವಳ ಆತ್ಮನ ಮೊದಲೇ ನಮ್ಮ ಶಕ್ತಿಯಿಂದ ಬಂದು ಸಿಡಬೇಕು. ಆ ಕೆಲ್ಸನ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇರೋ. ನೋಡು, ನಮ್ಮ ಇಂದ್ರಾಣಿದು ಸಾಯೋಂಥ ವಯಸ್ಸೇನೋ. ಅವಳ ಫೋಟೋ ನೋಡ್ತಿದ್ರೆ ನನ್ನ ಕರುಳು ಕಿತ್ತು ಬರುತ್ತೆ ಕಣೋ. ಇಂದ್ರಾಣಿನ ನಾವೇ ನಮ್ಮ ಕೈಯಾರೆ ಕೊಂದ್ಬಿಟ್ವೇನೋ ಅನ್ನಿಸ್ತಾ ಇದೆ. ದಿವ್ಯಾ, ನೀ ಮನೆ ಸೊಸೆ ಮಾಡ್ಕೊಂಡಿದ್ರೆ ಇಂದ್ರಾಣಿ ಸಾಯ್ತಿರ್ಲಿಲ್ಲ ಅನ್ನಿಸ್ತಿದೆ ಕಣೋ. ಅಮ್ಮ, ಈಗ ಆ ವಿಷಯ ಮಾತಾಡೋ ಸಂದರ್ಭ ಅಲ್ಲ ಇದು. ಸ್ವಲ್ಪ ಸುಮ್ಮನೆ ಇರ್ತೀಯ? ನಾಳೆ ನಾವು ಕಾರ್ಯ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ಅಕ್ಕ. ಏನಾಯ್ತು ರಮೇಶ, ಈಗ ಹೊರಡುವಂಥದ್ದು ಏನಾಗಿದೆ? ನೋಡು, ನೀನು ಆ ಮನೆಗೆ ಹೋದ್ರೆ ಇಂದ್ರಾಣಿ ನೆನೆಸ್ಕೊಂಡು ಸುಮ್ಮನೆ ಅಳ್ತಿರ್ತೀಯ. ಅಲ್ಲಿಗೆ ಹೋಗೋದೇನು ಬೇಡ, ಸುಮ್ಮನೆ ಇಲ್ಲೇ ಇದ್ಬಿಡು. ಇಲ್ಲ ಅತ್ತೆ, ಎಷ್ಟು ದಿನ ಅಂತ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲೇ ಇರೋದು ಹೇಳಿ, ನಾವು ಹೊರಡ್ತೀವಿ. ದೈವಿಕ್, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇದ್ಬಿಡು. ನೋಡು ರಮೇಶ, ಮೊದಲು ಇಂದ್ರಾಣಿ ಕಾರ್ಯ ಮುಗಿಲಿ, ಆಮೇಲೆ ನಡಿಬೇಕಾದ ಶುಭ ಕಾರ್ಯ ಬೇಕಾದಷ್ಟಿದೆ. ಅದನ್ನ ನೀನೇ ಮುಂದೆ ನಿಂತು ಮಾಡ್ಬೇಕಲ್ವಾ? ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗಿ ಅಂತೆ, ಸರಿನಾ? ಸರಿ ಅಂತ ಹೇಳು.
ಇಂದ್ರಾಣಿ, ನಿನ್ನ ಸಾವು ಹೇಗಾಯ್ತು, ಯಾರಿಂದ ಆಯ್ತು ಅಂತ ನಿನಗೂ ಗೊತ್ತು, ನಮಗೂ ಗೊತ್ತು. ಆದರೆ ನಿನ್ನ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ಳಕ್ಕಾಗದೆ ನಿನ್ನ ಅತೃಪ್ತ ಆತ್ಮ ಅಂತರ್ಪಿಶಾಚಿಯಾಗಿ ಅಲಿಯೋದು ನಮಗಿಷ್ಟ ಇಲ್ಲ. ಅದಕ್ಕೆ ನಿನ್ನನ್ನು ಬಂಧಿಸಿದ್ದೀನಿ. ಆದಷ್ಟು ಬೇಗ ನಾವಿಬ್ಬರು ಸೇರಿ ನಿನ್ನ ಸಾವಿಗೆ ಪ್ರತೀಕಾರ ತೀರಿಸ್ಕೊಂಡು ಇದರಿಂದ ನಿನ್ನ ಆತ್ಮಕ್ಕೆ ಮುಕ್ತಿ ಕೊಡ್ತೀವಿ. ವೃಷಭ, ತಗೋ. ವೃಷಭ, ದೂರ ಆಗಿರೋದು ನಿನ್ನ ಅಕ್ಕನ ದೇಹ ಮಾತ್ರ, ಆದರೆ ಅವಳ ಆತ್ಮ ನಿನ್ನ ಕೈಯಲ್ಲೇ ಇದೆ. ಅವಳ ಆಸೆನ ಈಡೇರಿಸಿದ ಮೇಲೆ ಅವಳಿಗೆ ಮುಕ್ತಿ ಸಿಗುತ್ತೆ. ಅಲ್ಲಿವರೆಗೂ ನೀನೇ ಇದನ್ನ ಜೋಪಾನ ಮಾಡಬೇಕು. ಸರಿ ಭಯ, ಇದನ್ನ ಜೋಪಾನವಾಗಿಡೋ ಜವಾಬ್ದಾರಿ ನಂದು. ಹಾಗೆ ಮುಂದಿನ ಅಮಾವಾಸ್ಯೆಯ ಬಲಿ ಪೂಜೆಯಲ್ಲಿ ಇದನ್ನ ತಾಯಿ ಮುಂದೆ ಇಟ್ಟು ನಿನ್ನಿಂದ ಪೂಜೆ ವಿಧಿವಿಧಾನಗಳು ನಡಿಬೇಕು. ಸರಿ ಅಕ್ಕ, ನಿನ್ನ ಸಾವಿಗೆ ಕಾರಣ ಆದವ್ರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ. ಆ ನಾಗರಾಜ, ಬರ್ಣ, ರಾಗಿಣಿ ಇವರನ್ನೆಲ್ಲ ಕೊಂದು ನಿನ್ನ ಆತ್ಮಕ್ಕೆ ಸತ್ಯದಲ್ಲೇ ಶಾಂತಿ ಕೊಡ್ತೀನಿ, ಶಾಂತಿ ಕೊಡ್ತೀನಿ. ನಿನ್ಗೋಸ್ಕರ ಎಲ್ಲರೂ ಕೆಳಗಡೆ ಕಾಯ್ತಾ ಇದ್ದಾರೆ. ನೀನು ಹೀಗೆ ಏನೂ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಹೇಗಮ್ಮ, ಎದ್ವಾ? ಇಲ್ಲ ಅತ್ತೆ, ನಾನು ಇಲ್ಲೂ ಬರಲ್ಲ. ದಿವ್ಯಾ, ಏನಂತ ಮಾತಾಡ್ತಿದೀಯಮ್ಮ? ಇವತ್ತು ನಿಮ್ಮಮ್ಮನ ಕಾರ್ಯ, ಆ ಜೀವ ಜಾಸ್ತಿ ಇಷ್ಟಪಡ್ತಿದ್ದದ್ದು ನಿನ್ನನ್ನೇ. ನೀನಿಲ್ಲದೆ ಈ ಕಾರ್ಯ ಹೇಗಮ್ಮ ಪೂರ್ತಿ ಆಗತ್ತೆ? ಜೀವ ಇಲ್ದಿರೋ ಆ ಸಮಾಧಿ ಪೂಜೆ ಮಾಡಿ ಏನ್ ಪ್ರಯೋಜನ ಹೇಳಿ? ನಮ್ಮಮ್ಮನ ಕಳ್ಕೊಂಡ್ಬಿಟ್ಟೆ, ಈಗ ಅವ್ರು ವಾಪಸ್ ಬರ್ತಾರ? ಹೇಗಿದ್ಯಾ ಮಗಳೇ ಅಂತ ನನ್ನ ತಕ್ಕೋತಾರ? ಇಲ್ಲ, ಇನ್ನು ಬರೀ ನೆನಪಷ್ಟೆ. ಹಾಗೆಲ್ಲ ಹೇಳ್ಬಾರ್ದು ದಿವ್ಯಾ, ಇದು ಮುಖ್ಯವಾದ ಕಾರ್ಯ. ನೀನು ದೈವಿಕ್ಕೂ ಭಕ್ತಿಯಿಂದ ಪೂಜೆ ಮಾಡಿ ಒಂದೆರಡು ಹನಿ ಕಣ್ಣೀರು ಹಾಕಿದ್ರೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು, ಹೆತ್ತವ್ರನ್ನ ಸ್ವರ್ಗ ಸೇರಿಸೋದು ಮಕ್ಕಳೇ ಅಂತ. ಹಠ ಮಾಡಬಾರ್ದು, ಎದ್ಬಾ. ಇಲ್ಲ ಅತ್ತೆ, ನನಗೆ ಆ ಜಾಗಕ್ಕೆ ಬರೋದಕ್ಕೆ ಭಯ ಆಗುತ್ತೆ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಅತ್ತೆ, ಅವ್ರು ಕರೀತಿದ್ದಾರೆ, ಬರಬೇಕಂತೆ. ಅತ್ತೆ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಬರಲ್ಲ. ನೀನಿಲ್ಲದೆ ಅವ್ರು ಹೇಗೆ ಹೋಗ್ತಾರೆ ದಿವ್ಯಾ? ಮುಂದೆ ನಿಂತ್ಕೊಂಡು ಕಾರ್ಯ ಮಾಡಬೇಕಾಗಿರೋಳು ನೀನೇ ಅಲ್ವಾ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ಎಲ್ಲದಕ್ಕೂ ಅಡ್ಡ ಬರಬೇಡ. ಕರ್ಕೊಂಡು ಬರೋದು ನಮಗೆ ಗೊತ್ತಿದೆ, ಆಚೆ ನಿಂತ್ಕೋ. ಸರಿ, ನಿಂತ್ಕೊಳೆ. ಯ
ಯಾಕೆ ನಾನು ಬರ್ದೆ ಹೋದ್ರೆ ನಿನಗೆ ಸಂಕಟ ಆಗತ್ತಾ? ನಮ್ಮಮ್ಮನ ಸಮಾಧಿ ಮುಂದೆ ನಿಂತ್ಕೊಂಡು ನನ್ ಎಲ್ರು ಮುಂದೆ ಗಳು ಅಂತ ಆಡೋದ್ ನಾನು ನೋಡ್ಬೇಕು ಅಂತ ಆಸೆನಾ? ಹಾಗ್ಯಾಕಂತ್ಯ ದಿವ್ಯ, ನಿಮ್ಮಮ್ಮನ ಕಳ್ಕೊಂಡಿರೋ ದುಃಖ ನಿನಗೆಷ್ಟಿದೆಯೋ ನನಗೂ ಅಷ್ಟೇ ಇದೆ. ಆಹಾ, ಇದೇ ಇದೇ ಬೇರೆಯವ್ರ ಸಮಾಧಿ ಮೇಲೆ ಸಂಸಾರ ಮಾಡೋ ಬುದ್ಧಿ ಇರೋ ನಿನಗೆ ನೋವು ಅನ್ನೋ ಪದದ ಅರ್ಥ ಗೊತ್ತೇನೆ? ಬಿಡು ಪುಷ್ಪ, ಇವತ್ತಲ್ಲ ನಾಳೆ ಅವಳಿಗೂ ಆ ಪರಿಸ್ಥಿತಿ ಬರುತ್ತಲ್ಲ, ಆಗ ಗೊತ್ತಾಗುತ್ತೆ ತಾಯಿನ ಕಳ್ಕೊಂಡಿರೋ ದುಃಖ ಏನು ಅಂತ. ಇವತ್ ನನ್ ಕಣ್ಣೀರ್ ನೋಡಿ ನೀನ್ ಖುಷಿ ಪಡ್ತಾ ಇರ್ಬೋದು, ಆದ್ರೆ ನಾಳೆ ನಿಂದಾಗಿರಲ್ಲ. ನನ್ ಹಾಗೆ ನೀನು ನಿನ್ ತಾಯಿನ ಕಳ್ಕೊಂಡು ನನ್ ಕಣ್ಣೆದುರುಗಡೆನೆ ನರಳ್ತೀಯ. ನೋಡ್ತಾ ಇರು. ಯಾಕೆ ನಗ್ತಾ ಇದೀಯಾ ಋಷಭ? ನಿಮ್ಮ ಮಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವರೆಲ್ಲ ಹೋಗಿ ಪೂಜೆ ಮಾಡ್ತಿದ್ದಾರೆ. ಅವ್ರು ಯಾರಿಗೂ ಗೊತ್ತಿಲ್ಲ ಅವಳ ಆತ್ಮಕ್ಕೆ ಶಾಂತಿ ಯಾವತ್ತು ಸಿಗಲ್ಲ ಅಂತ. ಅದೇ ಗಂಡಾಂತರವಾಗಿ ಸಾವಾಗಿ ನೋವಾಗಿ ಅವರಲ್ಲೇ ಕೆಲವರನ್ನ ಬಲಿ ತಗೊಳತ್ತೆ. ಏನ್ ಹೇಳ್ತಾ ಇದೀಯ ಮಾಯಾ? ಹೌದು ಋಷಭ, ಈಗ ನಾವು ಬಂಧಿಸಿಟ್ಟಿರೋ ಇಂದ್ರಾಣಿ ಆತ್ಮನೇ ನಮ್ಮ ಅಸ್ತ್ರ. ನಾವಿಬ್ರು ಆ ಆತ್ಮನ ಭರಣ, ರಾಗಿಣಿ ಮತ್ತೆ ಆ ನಾಗರಾಜನ ಮೇಲೆ ಪ್ರಯೋಗ ಮಾಡಿ ನಮ್ಮ ಗುರಿನ ಮುಟ್ಟಬೇಕು. ಇದೆಲ್ಲ ಸಾಧ್ಯನಾ ಮಾಯಾ? ಖಂಡಿತ ಸಾಧ್ಯ ಆಗುತ್ತೆ. ನಮ್ಮ ಕೆಲಸ ಮುಗಿಯೋವರೆಗೂ ಇಂದ್ರಾಣಿ ಆತ್ಮಕ್ಕೆ ಶಾಂತಿ ಸಿಗದೆ ಅತೃಪ್ತವಾಗಿರೋ ಹಾಗೆ ನೋಡ್ಕೋಬೇಕು. ಇಂದ್ರಾಣಿ ಆತ್ಮನ ಇಟ್ಕೊಂಡೆ ನಮ್ಮ ಮುಂದಿನ ಆಟನ ಶುರು ಮಾಡ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಆಗತ್ತೆ, ಎಲ್ಲ ಆಗತ್ತೆ. ನನ್ನ ಈ ಪ್ರಯೋಗದಲ್ಲಿ ನಿನ್ನ ಶತ್ರುಗಳೆಲ್ಲ ಸಿಕ್ಕಿ ಬೀಳ್ತಾರೆ. ಅವ್ರ ನರಳಾಟನ ನೀನು ನೋಡ್ತೀಯಾ. ನಿನ್ನ ಕೆಲಸ ಬೇಗ ಶುರು ಮಾಡು ಮಾಯಾ, ನಾನು ಅದನ್ನು ನೋಡಬೇಕು.